ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ನಾಡಿನ ಸಮಸ್ತ ಕನ್ನಡಿಗರಿಗೂ ನಮ್ಮ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನವೆಂಬರ್ 1ನೆಯ ತಾರೀಕು ರಾಜ್ಯೋತ್ಸವವನ್ನು ಎಲ್ಲ ಕನ್ನಡಿಗರು ಸಹ ಹಬ್ಬದಂತೆ ಆಚರಿಸುತ್ತಾರೆ. ಕನ್ನಡ ಬಾವುಟವನ್ನು ಹಾರಿಸಿ ತಾಯಿ ಭುವನೇಶ್ವರಿ ದೇವಿಗೆ ನಮನವನ್ನು ಸಲ್ಲಿಸಿ ಕನ್ನಡ ಡಿಂಡಿಮವನ್ನು ಬಾರಿಸುತ್ತಾರೆ. ಹೀಗೆ ಭುವನೇಶ್ವರಿ ದೇವಿಯನ್ನು ಆರಾಧನೆ ಮಾಡುವ ಸಾಕಷ್ಟು ಜನರಿಗೆ ಭುವನೇಶ್ವರಿ ತಾಯಿ ಯಾರು, ಈಕೆ ಕನ್ನಡದ ನಾಡದೇವತೆ ಹೇಗಾದರು, ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭುವನೇಶ್ವರಿ ದೇವಿಗೆ ನಿರ್ಮಾಣವಾಗಿರುವ ಮೊಟ್ಟ ಮೊದಲ ದೇಗುಲವೆಲ್ಲಿದೆ ಎಂಬುದರ ಬಗ್ಗೆ ತಿಳಿದೇ ಇರುವುದಿಲ್ಲ. ಬನ್ನಿ ವೀಕ್ಷಕರೇ, ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ ದೇವಿಯ ಇತಿಹಾಸದ ಜೊತೆ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣವಾಗಿರುವ ಭುವನೇಶ್ವರಿ ದೇವಿಯ ಮೊಟ್ಟ ಮೊದಲ ದೇಗುಲದ ಪರಿಚಯವನ್ನು ಮಾಡಿಕೊಳ್ಳೋಣ. ಧಾರ್ಮಿಕ ಹಿನ್ನೆಲೆಯಲ್ಲಿ ನೋಡುವುದಾದರೆ ಪಾರ್ವತೀ ದೇವಿಯ ದಶಮಹಾವಿದ್ಯೆಗಳಲ್ಲಿ ಬರುವಂತಹ 10 ಅವತಾರಗಳಲ್ಲಿ 4ನೆಯ ಅವತಾರವೇ ತಾಯಿ ಭುವನೇಶ್ವರಿ. ಭುವನೇಶ್ವರಿ ಎಂದರೆ ಇಡೀ ಭುವನಕ್ಕೆ, ಅಂದರೆ ಈ ಭೂಮಂಡಲಕ್ಕೆ ಒಡತಿ ಎಂದರ್ಥ. ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ದೇಶದ ಎಲ್ಲ ಭಾಗಗಳಲ್ಲೂ ಎಲ್ಲ ಭಾಷೆಯ ಜನ ಭುವನೇಶ್ವರಿ ದೇವಿಯನ್ನು ಆರಾಧಿಸಿಕೊಂಡು ಬರುತ್ತಿದ್ದಾರೆ. ಭುವನೇಶ್ವರಿ ದೇವಿಯನ್ನು ಇಡೀ ಭಾರತ ದೇಶದಲ್ಲಿ ಆರಾಧಿಸಲಾಗುತ್ತಿದ್ದರೂ ಸಹ ಈ ದೇವಿ ಕನ್ನಡಿಗರ ನಾಡದೇವತೆಯಾದದ್ದು ಹೇಗೆ ಎಂಬುದಕ್ಕೆ ರೋಚಕ ಇತಿಹಾಸವೇ ಇದೆ. ಈ ನಮ್ಮ ಕನ್ನಡ ನಾಡನ್ನಾಳಿರುವ ಮೊದಲ ಕನ್ನಡ ರಾಜವಂಶವೆಂದರೆ ಅವರು ಕದಂಬರು. ಕ್ರಿಸ್ತ ಶಕ 345 525 ಕರುನಾಡನ್ನಾಳಿದ ಕದಂಬರು ಭುವನೇಶ್ವರಿ ದೇವಿಯನ್ನು ತಮ್ಮ ಕುಲದೇವತೆಯನ್ನಾಗಿ ಆರಾಧಿಸುತ್ತಿದ್ದರು. ಕದಂಬರ ನಂತರ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಹಕ್ಕಬುಕ್ಕರು ಸಹ ಭುವನೇಶ್ವರಿ ದೇವಿಯನ್ನೇ ಕುಲದೇವತೆಯನ್ನಾಗಿ ಆರಾಧಿಸತೊಡಗಿದರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣಕರ್ತರಾದ ಶ್ರೀ ವಿದ್ಯಾರಣ್ಯರು ಸಹಿತ ತಾಯಿ ಭುವನೇಶ್ವರಿ ದೇವಿಯನ್ನು ಕುರಿತು ತಪಸ್ಸನ್ನು ಮಾಡಿದ್ದರು. ವಿದ್ಯಾರಣ್ಯರ ಭಕ್ತಿಗೆ ಮೆಚ್ಚಿದ ಭುವನೇಶ್ವರಿ ದೇವಿಯು ಬಂಗಾರದ ಮಳೆಯನ್ನೇ ಸುರಿಸಿದ್ದರಂತೆ. ವಿಜಯನಗರದ ಅರಸರು ಹಂಪಿಯ ವಿರೂಪಾಕ್ಷ ದೇಗುಲದಲ್ಲಿ ಭುವನೇಶ್ವರಿ ದೇವಿಯ ವಿಗ್ರಹವನ್ನು ಸ್ಥಾಪಿಸಿದ್ದರು. ವಿಜಯನಗರ ಸಾಮ್ರಾಜ್ಯದ ಅರಸರು ಯಾವುದೇ ಒಂದು ಶುಭ ಸಮಾರಂಭಕ್ಕೆ ತೆರಳುವ ಮುನ್ನ ಅಥವಾ ಯುದ್ಧಕ್ಕೆ ತೆರಳುವ ಮುನ್ನ ತಾಯಿ ಭುವನೇಶ್ವರಿ ದೇವಿಯ ಪೂಜೆಯನ್ನು ಮಾಡುವುದನ್ನು ರೂಢಿಸಿಕೊಂಡು ಬಂದಿದ್ದರು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮೈಸೂರು ಅರಸರು ಸಹಿತ ಭುವನೇಶ್ವರಿ ತಾಯಿಯ ಆರಾಧನೆ ಮಾಡತೊಡಗಿದರು. ಮೈಸೂರು ಮಹಾರಾಜರಾದ ಚಾಮರಾಜ ಒಡೆಯರವರು ಮೈಸೂರು ಅರಮನೆಯ ಆವರಣದಲ್ಲಿ ಭುವನೇಶ್ವರಿ ತಾಯಿಯ ವಿಗ್ರಹವನ್ನು ಸ್ಥಾಪಿಸಿದ್ದರು. ಹೀಗೆ ನಮ್ಮ ಕರ್ನಾಟಕ ರಾಜ್ಯವನ್ನು ಆಳಿದ ಎಲ್ಲ ರಾಜವಂಶಸ್ಥರು ಸಹಿತ ಭುವನೇಶ್ವರಿ ದೇವಿಯನ್ನು ತಮ್ಮ ಕುಲದೇವತೆಯನ್ನಾಗಿ ಆರಾಧಿಸಿದ್ದರಿಂದ ಭುವನೇಶ್ವರಿ ದೇವಿಯು ಕರ್ನಾಟಕದ ನಾಡದೇವತೆಯಾಗಿ ನೆಲೆ ನಿಂತಿದ್ದಾರೆ. ಇನ್ನು ನಾವು ಕನ್ನಡಿಗರೆಲ್ಲರೂ ಆರಾಧಿಸುವಂತಹ ಭುವನೇಶ್ವರಿ ದೇವಿಯ ಮೊಟ್ಟ ಮೊದಲ ದೇಗುಲ ಎಲ್ಲಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣಗೊಂಡ ಮೊಟ್ಟ ಮೊದಲ ತಾಯಿ ಭುವನೇಶ್ವರಿ ದೇವಿಯ ಆಲಯವಿರುವುದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿ ಎಂಬ ಬೆಟ್ಟದ ಮೇಲೆ. ಸಿದ್ದಾಪುರ ಪಟ್ಟಣದಿಂದ ಕುಮುಟಾ ಮಾರ್ಗದಲ್ಲಿ 8 ದೂರ ಕ್ರಮಿಸಿದರೆ ಭುವನಗಿರಿ ಎಂಬ ಬೆಟ್ಟ ದೊರಕುತ್ತದೆ. ಈ ಬೆಟ್ಟದ ಮೇಲೆ ಹಸಿರು ಸಿರೆಯ ನಡುವೆ ತಾಯಿ ಭುವನೇಶ್ವರಿ ದೇವಿಯ ಆಲಯವಿದೆ. ಭುವನಗಿರಿ ಬೆಟ್ಟದ ಮೇಲೆ ತಾಯಿ ಭುವನೇಶ್ವರಿ ದೇವಿ ನೆಲೆಸಿರುವ ಬಗ್ಗೆ ಪೌರಾಣಿಕ ಕಥೆ ಇದೆ. ಭುವನಾಸುರ ಎಂಬ ರಕ್ಕಸನನ್ನು ತಾಯಿ ಭುವನೇಶ್ವರಿ ದೇವಿಯು ಈ ಬೆಟ್ಟದ ಮೇಲೆ ಸಂಹಾರ ಮಾಡಿ ಅನಂತರ ಉದ್ಭವ ಲಿಂಗ ರೂಪದಲ್ಲಿ ಈ ಬೆಟ್ಟದ ಮೇಲೆಯೇ ನೆಲೆಸಿದ್ದಾರೆ. ಆ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಭುವನಗಿರಿ ಎಂಬ ಹೆಸರು ಬಂದಿದೆ. ತದನಂತರ ಅದೇ ಉದ್ಭವ ಲಿಂಗದ ಮೇಲೆ ಭುವನೇಶ್ವರಿ ದೇವಿಯ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಭುವನಗಿರಿ ಬೆಟ್ಟದ ಮೇಲೆ
ತಮ್ಮ ಕುಲದೇವತೆಯಾದ ಭುವನೇಶ್ವರಿ ದೇವಿಗೆ ಕನ್ನಡದ ಮೊದಲ ರಾಜವಂಶಸ್ಥರಾದ ಕದಂಬರು ದೇವಾಲಯವನ್ನು ಕಟ್ಟಿಸಿದ್ದಾರೆ. ಹಾಗಾಗಿ ಭುವನಗಿರಿಯ ಭುವನೇಶ್ವರಿ ದೇಗುಲ ಕರ್ನಾಟಕದ ಮೊಟ್ಟ ಮೊದಲ ಭುವನೇಶ್ವರಿ ದೇವಿಯ ದೇಗುಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವೀಕ್ಷಕರೇ, ನಾವು ತಿಳಿದುಕೊಳ್ಳಬೇಕಾದ ಸಂಗತಿ ಎಂದರೆ, ಕದಂಬರು ಕಟ್ಟಿಸಿದ ಭುವನೇಶ್ವರಿಯ ದೇಗುಲ ಪೂರ್ಣಗೊಂಡಿರಲಿಲ್ಲ. 1692 ಬೀಳಗಿ ಅರಸರ ಕೊನೆಯ ದೊರೆ ಬಸವೇಂದ್ರ ಎಂಬುವವರು ಭುವನೇಶ್ವರಿ ತಾಯಿಯ ದೇಗುಲದ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದರು ಎಂಬುದು ಸ್ಥಳ ಇತಿಹಾಸ. ಹಂಪಿಯ ವಿರೂಪಾಕ್ಷ ದೇಗುಲದ ಆವರಣದಲ್ಲಿ ವಿಜಯನಗರದ ಅರಸರು ಸ್ಥಾಪಿಸಿದ ಭುವನೇಶ್ವರಿ ದೇವಿಯ ಮೂರ್ತಿ ಹಾಗೂ ಮೈಸೂರಿನ ಅರಮನೆ ಆವರಣದಲ್ಲಿ ಇರುವ ಭುವನೇಶ್ವರಿ ತಾಯಿಯ ಮೂರ್ತಿ ಬಿಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಾಯಿ ಭುವನೇಶ್ವರಿ ತಾಯಿಗಾಗಿಯೇ ಪ್ರತ್ಯೇಕ ದೇಗುಲವಿರುವುದು ಈ ಭುವನಗಿರಿ ಕ್ಷೇತ್ರದಲ್ಲಿ ಮಾತ್ರ. ಸುಮಾರು 300 ಎತ್ತರವಿರುವ ಭುವನಗಿರಿ ಬೆಟ್ಟದ ಮೇಲಿರುವ ಈ ಭುವನೇಶ್ವರಿ ತಾಯಿಯ ದೇಗುಲವನ್ನು ತಲುಪಲು ಸುಮಾರು 250 ಮೆಟ್ಟಿಲುಗಳನ್ನು ಏರಬೇಕಾಗುತ್ತದೆ. ಇತ್ತೀಚೆಗೆ ದೇಗುಲದ ಬಾಗಿಲಿನವರೆಗೂ ತಲುಪುವಂತಹ ಉತ್ತಮವಾದ ರಸ್ತೆಯೂ ಸಹ ನಿರ್ಮಾಣವಾಗಿದೆ. ಕನ್ನಡ ಮಾತೆಗೆ ಸಮರ್ಪಿತವಾಗಿರುವ ಈ ದೇಗುಲ ವಿಜಯನಗರ ವಾಸ್ತುಶೈಲಿಯಲ್ಲಿದೆ. ದೇವಾಲಯದ ಗರ್ಭಗುಡಿಯಲ್ಲಿ ತಾಯಿ ಭುವನೇಶ್ವರಿ ದೇವಿಯ ಸುಂದರ ಮೂರ್ತಿ ಇದೆ. ಮೂರ್ತಿಯ ಪಾದದ ಬಳಿ ಭುವನೇಶ್ವರಿ ದೇವಿಯ ಉದ್ಭವಲಿಂಗವಿದೆ. ಭುವನೇಶ್ವರಿ ದೇವಿಗೆ ದೇಗುಲದಲ್ಲಿ ದಿನನಿತ್ಯವೂ ಆಗಮೋಕ್ತ ಶಾಸ್ತ್ರದ ಪ್ರಕಾರ ಪೂಜೆ ಜರುಗುತ್ತದೆ. ಭುವನೇಶ್ವರಿ ದೇಗುಲದ ಬಳಿ ಕೆರೆಯೊಂದಿದೆ. ಈ ಕೆರೆಯ ನೀರನ್ನು ದೇವಾಲಯದ ಕೆಲಸಗಳಿಗೆ ಮಾತ್ರ ಮೀಸಲಿಡಲಾಗಿದೆ. ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಕೂಡಿರುವ ಪರಿಸರ, ತೆಂಗು, ಭತ್ತ, ಅಡಿಕೆಗಳಿಂದ ಸಮೃದ್ಧವಾದ ನೆಲ, ಜೊತೆ ಜೊತೆಗೆ ಹಿತವಾಗಿ ಬೀಸುವಂತಹ ತಂಗಾಳಿ, ಇವೆಲ್ಲ ಭಕ್ತಾದಿಗಳಿಗೆ ರೋಮಾಂಚಕ ಅನುಭವವನ್ನೇ ನೀಡುತ್ತವೆ. ಧಾರ್ಮಿಕ ನಂಬಿಕೆ ಉಳ್ಳವರಿಗೆ ಮತ್ತು ಪ್ರಕೃತಿ ಪ್ರಿಯರಿಗೆ ಹೇಳಿ ಮಾಡಿಸಿದ ಕ್ಷೇತ್ರ ಈ ಭುವನಗಿರಿ. ವಾತಾವರಣದ ಪ್ರಶಾಂತತೆ ಹಾಗೂ ಸ್ಥಳ ಮಹಿಮೆಯಿಂದಾಗಿ ಈ ದೇಗುಲವು ಒಂದು ಪ್ರಭಾವಿ ಶಕ್ತಿ ಕ್ಷೇತ್ರವೆನಿಸಿಕೊಂಡಿದೆ. ವೀಕ್ಷಕರೇ, ವಿಶೇಷವಾಗಿ ಭುವನಗಿರಿಯ ಭುವನೇಶ್ವರಿ ತಾಯಿಯ ಆಲಯದಲ್ಲಿ ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಭುವನಗಿರಿಯು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಿಂದ 10 ದೂರದಲ್ಲಿದೆ. ಈ ಕ್ಷೇತ್ರ ಶಿರಸಿಯಿಂದ 47 ಮತ್ತು ಸಾಗರದಿಂದ 41 ದೂರದಲ್ಲಿದೆ. ಸಿದ್ದಾಪುರದಿಂದ ಖಾಸಗಿ ವಾಹನಗಳ ಮೂಲಕ ಭುವನಗಿರಿ ಕ್ಷೇತ್ರವನ್ನು ಸುಲಭವಾಗಿ ತಲುಪಬಹುದು. ನಮ್ಮ ತಾಯಿ ಕನ್ನಡತಿ ಭುವನೇಶ್ವರಿ ದೇವಿಯು 1000 ವರ್ಷಗಳಿಂದ ನೆಲೆ ನಿಂತು ಪವಿತ್ರಗೊಳಿಸಿರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಸಮೀಪದ ಭುವನಗಿರಿ ಕ್ಷೇತ್ರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ತಾಯಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.